ತನ್ನ ಕಾಂತಾರ ಚಲನಚಿತ್ರದ ಮೂಲಕ ರಾಜ್ಯ ದೇಶ ವಿದೇಶಗಳಲ್ಲೂ ಹೆಸರು ಮಾಡಿದಂತ ನಟ ರಿಷಭ್ ಶೆಟ್ಟಿ ಇದೀಗ ಇವರು ಫ್ಯಾನ್ ಇಂಡಿಯಾ ಮಟ್ಟದಲ್ಲೂ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಕಾಡಿನ ಎಲ್ಲಾ ಕಥೆ ಆಧಾರಿತವಾಗಿರುವಂತ ಈ ಚಿತ್ರದಲ್ಲಿನ ನಟನೆಯ ಬಳಿಕ ಕಾಡಿನ ಜನರಿಗೆ ನಿಜವಾಗಿಯೂ ಏನಾದರೂ ನೆರವು ನೀಡಬೇಕೆಂದು ಇವರು ಮುಂದೆ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ರಿಷಭ್ ಶೆಟ್ಟಿ ಭೇಟಿಯಾಗಿದ್ದಾರೆ ಈ ವೇಳೆ 20 ಅಂಶಗಳನ್ನು ಪಟ್ಟಿ ಮಾಡಿ ಮನವಿಯನ್ನ ಸಲ್ಲಿಸಲಾಗಿದೆ ಕಾಂತಾರ ಸಿನಿಮಾದ ನಂತರ ಕಾಡಂಚಿನ ಜನರು ಮತ್ತು ಕಾಡಿನ ಜೊತೆ ಸಮಯವನ್ನ ಕಳೆಯುತ್ತಾ ಅರಣ್ಯ ಇಲಾಖೆಯವರ ಜೊತೆ ಬೆರೆಯುತ್ತಾ ಇಲ್ಲಿನ ಜನರ ಸಮಸ್ಯೆಗಳನ್ನು ಕೇಳುತ್ತಾ ಒಂದಷ್ಟು ಜನ್ಯನ್ನ ಮಾಡಿದೆ ಕೃಷಿಕರಿಗೆ ಕಾಡನ್ನ ಸಮಸ್ಯೆ ಇದೆ ಕಾಡಂಚಿನ ಸಂದರ್ಭದಲ್ಲಿ ವಾಚರ್ಗಳು ಸಾಕಷ್ಟು ರಿಸ್ಕ್ ಅನ್ನು ತೆಗೆದುಕೊಂಡು ಕಾಡನ್ನ ಉಳಿಸ್ತಾ ಇದ್ದಾರೆ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರ ಜೊತೆಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದೆ ಎಂದು ರಿಷಭ್ ಶೆಟ್ಟಿ ಹೇಳಿದ್ದಾರೆ ಆಗಬೇಕಾದ ಕೆಲಸ ಸಾಕಷ್ಟು ಇವೆ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಭರ್ತಿ ಆಗಬೇಕು ವಾಚರ್ಗಳ ನೇಮಕಾತಿ ಆಗಬೇಕು ಆ ರೀತಿ 20 ಅಂಶಗಳನ್ನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ನೀಡಿದ್ದೇವೆ ಅವರು ಪಾಸಿಟಿವ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಡಿಗೆ ಹೋಗಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರುವಂತೆ ಆದೇಶ ನೀಡುವುದಾಗಿ ಅವರು ತಿಳಿಸಿದ್ದಾರೆ ಇಂತಹ ಮುಖ್ಯಮಂತ್ರಿಗಳನ್ನು ಪಡೆದಿದ್ದಕ್ಕೆ ನಾವೆಲ್ಲ ಧನ್ಯ ಈ ರೀತಿಯ ಚಿಕ್ಕ ಸಮಸ್ಯೆಗಳನ್ನು ಕೂಡ ಗಮನಿಸಿ ಅದಕ್ಕೆ ಪರಿಹಾರ ಸಿಗುವ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡುತ್ತಾ ಇದ್ದಾರೆ ಎಂದು ರಿಷಭ್ ಶೆಟ್ಟಿ ಹೇಳಿದ್ದಾರೆ ಅಂತರ ನಂತರ ಒಂದಷ್ಟು ಕಾಡಂಚಿನ ಜನರು ಮತ್ತೆ ಕಾಡು ಇಲ್ಲಿ ಒಂದಷ್ಟು ಸಮಯವನ್ನು ಕಳಿತ ಕಳಿತ ಅರಣ್ಯ ಇಲಾಖೆಯ ಜೊತೆಗೆ ಬರಿತ ಕಾಡಂಚಲ್ಲಿರುವಂತ ಜನರ ಸಮಸ್ಯೆಗಳನ್ನು ಕೇಳ್ತಾ ಒಂದಷ್ಟು ಜರ್ನಿಯನ್ನು ಮಾಡ್ತಾ ಬರ್ತೀನಿ ನಾನು ಬಂದಾಗ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಕೂಡ ನನಗೆ ಅರಿವು ಬರುತ್ತೆ ಸೊ ಹೆಚ್ಚು ಹೆಚ್ಚು ಕಾನ್ಫ್ಲಿಕ್ಟ್ ಏರಿಯಾಗಳಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಕಾಡನೆಗಳ ತೊಂದರೆ ಆಗಬಹುದು ಕೃಷಿಕರಿಗೆ ಜೊತೆಗೆ ಈಗ ಫೈರ್ ಸೀಸನ್ ಆಗಿರೋದ್ರಿಂದ ವಾಚನ್ಗಳೆಲ್ಲ ಎಷ್ಟು ರಿಸ್ಕ್ ತಗೊಂಡು ಇವತ್ತು ಕಾಡನ್ನು ಉಳಿಸ್ಕೊಳ್ಳುವಂತ ಒಂದು ಕೆಲಸದಲ್ಲಿ ಮುಂದಾಗಿದ್ದಾರೆ ಎಲ್ಲ ವಿಚಾರವನ್ನ ಅಡ್ರೆಸ್ ಮಾಡ್ತಾ ಮಾಡ್ತಾ ಬಂದಾಗ ಡಿಪಾರ್ಟ್ಮೆಂಟ್ ಅವರ ಜೊತೆಗೂ ಕೂಡ ಸುಮಾರಷ್ಟು ಚರ್ಚೆಗಳನ್ನು ಮಾಡಿದ್ದೆ ಈ ಮಾಡಿದಾಗ ಏನೇನೆಲ್ಲ ಆಗಬೇಕು ಏನೇನು ಸಮಸ್ಯೆಗಳಿದೆ ಜೊತೆಗೆ ಇವತ್ತು ರಿಕ್ರೂಟ್ಮೆಂಟ್ ಆಗಬಹುದು ವಾಚರ್ಗಳನ್ನ ಭರ್ತಿ ಮಾಡಬೇಕು ಸೊ ಈ ತರ ಸುಮಾರಷ್ಟು ವಿಚಾರಗಳು ಗಮನಕ್ಕೆ ಬಂತು ಅದನ್ನ ಸುಮಾರು ಒಂದು 20 ಪಾಯಿಂಟ್ಸ್ಗಳಾಗಿ ಪಟ್ಟಿ ಮಾಡಿ ಅದನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಟ್ವಿ ತುಂಬಾ ಅದ್ಭುತವಾದಂತ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟು ಹಾಗೆ ಅವರು ಕೂಡ ಇತ್ತೀಚೆಗೆ ಒಂದಷ್ಟು ಕಾಡಿಗೆ ಹೋಗಿ ಅಲ್ಲೆಲ್ಲ ಅಲ್ಲಿನ ಜನರ ಸಮಸ್ಯೆಗಳು ಡಿಪಾರ್ಟ್ಮೆಂಟ್ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ ಸೊ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ರಿಸಲ್ಟ್ ಸಿಗೋ ರೀತಿಯಲ್ಲಿ ಇದಕ್ಕೆ ಆದೇಶ ಮಾಡ್ತೀನಿ ಅಂತ ಅಂದ್ಕೊಂಡು ಕೂಡ ಭರವಸೆ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿದೆ ಒಂದು ಮುಖ್ಯಮಂತ್ರಿಗಳನ್ನು ಪಡೆದಿದ್ದಕ್ಕೆ ನಾವೆಲ್ಲರೂ ಧನ್ಯ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದ್ರೆ ಇಂತಹ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಕೂಡ ಅದನ್ನು ಗಮನಹರಿಸಿ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ ಅದಕ್ಕೊಂದು ಸಮಾಧಾನ ಸಿಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ